ಜಿಲ್ಲಾ ಸ್ಥಾನಮಾನ ಹೊಂದಿರುವ ಚಿಕ್ಕೋಡಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ವಿಶೇಷ ಪ್ರಯತ್ನ ಮಾಡಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಇಲ್ಲಿನ ರಾಮನಗರ, ಮಾತಂಗೇರಿ, ಸಂಜೀವ್ ನಗರ ಪರಿಶಿಷ್ಟ ಕಾಲೋನಿಯಲ್ಲಿ ಸುಮಾರು 90 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಗರದ ಜನರ ಬೇಡಿಕೆಯಂತೆ ಎಲ್ಲ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ರಾಮನಗರ ಸಮುದಾಯ ಭವನ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗುವುದು. ಭೀಮನಗರ, ಇಂದಿರಾನಗರ ಪರಿಶಿಷ್ಟ ಕಾಲೋನಿಯಲ್ಲಿ 1.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ. ಚಿಕ್ಕೋಡಿಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ 1 ಕೋಟಿ ರೂಪಾಯಿ ನಿಧಿಯಲ್ಲಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದೆ. ಅಂಬೇಡ್ಕರ್ ನಗರದ ಮರಗೂಬಾಯಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 10 ಲಕ್ಷ ರೂಪಾಯಿ, ಬಸವೇಶ್ವರ ನಗರದ ಹನಬರ ಸಮಾಜದ ಸಮುದಾಯ ಭವನಕ್ಕೆ 20 ಲಕ್ಷ ರೂಪಾಯಿ, ಭೀಮನಗರದಲ್ಲಿ ಕೊಠಡಿಗಳ ನಿರ್ಮಾಣಕ್ಕೆ 26 ಲಕ್ಷ ರೂಪಾಯಿ, ಚಿಕ್ಕೋಡಿ ಪದವಿ ಪೂರ್ವ ಸರ್ಕಾರಿ ಕಾಲೇಜಿನ 3 ಕೊಠಡಿಗಳ ನಿರ್ಮಾಣಕ್ಕೆ 60 ಲಕ್ಷ ರೂಪಾಯಿ, ಜಾರಿ ಗಲ್ಲಿಯ ಕಮಾನಿಗೆ 25 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದರು. ನಮ್ಮ ಒಟ್ಟು ಜಮಾದಾರ್ಗೆ ಈಗಾಗಲೇ ಇದು ಟೆಂಡರ್ ಆಗಿ ಮಾತಾಡಬೇಡ, ಟೆಂಡರ್ ಆಗಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗೈತಿ. ನಮ್ಮ ಒಟ್ಟು ಜಮಾದಾರ್ ಹೇಳಿದ ಅಲ್ಲಿ ಕೆಲಸ ಈಗಾಗಲೇ ಚಾಲು ಆಗೈತಿ. ನಮ್ಮ ಮನೆ ಬಂದ ಅಲ್ಲಿ ಭೀಮನಗರದಾಗ ನಾ ಮತ್ತು ನಮ್ಮ ಆಪ್ತ ಸಹಾಯಕರಾದ ಸಚಿನ್ ಕಾಳಿಬೇರಿ ಅವ್ರು ಬಂದ ರಾಮ ಮನೇಲಿ ಇದ್ರ ಇದ್ದ ಕೆಲಸ ಎಲ್ಲ ನೋಡಿದ್ದೀವಿ, ಕೆಲಸ ನಡೀತಾ ಇದೆ. ಈಗ ಅದು ಮುಕ್ತಾಯ ಹಂತಕ್ಕೆ ಬಂದಿದ್ವಿ. ಎರಡನೇದೇ ಇವತ್ತು ಚಿಕ್ಕೋಡಿ ಪಟ್ಟಣದ ರಾಮನಗರ, ಮಾತಂಗೇರಿ, ಸಂಜಯ್ ನಗರ್ ಪರಿಶಿಷ್ಟ ಕಾಲೋನಿಯಲ್ಲಿ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಮಾಡೋಕ್ಕೆ 90 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಈಗ ಇಲ್ಲಿ ಈಗಾಗಲೇ ಪೂಜೆ ಮಾಡಿದ್ದೀವಿ, ಈಗಾಗಲೇ ಚಾಲನೆ ಕೊಡಲಿಕ್ಕೆ ಅದನ್ನು ಶಾಬೀರ್ ಜಮಾದಾರಾಗ ಟೆಂಡರ್ ಆಗಿತ್ತು, ಲೋಕೋಪೀಲ್ ಆಗಿತ್ತು, ಗೊತ್ತಾಯ್ತಲ್ಲ ಪುರೋಹಿತವ್ರಿಗೆ. ಅದರ ಪ್ರಕಾರ ನಮ್ಮ ಚಿಕ್ಕೋಡಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡೋಕ್ಕೆ 1 ಕೋಟಿ ಕೊಟ್ಟಿದ್ದೀವಿ ಅಲ್ಲ. ಹಾಂ, 1 ಕೋಟಿ ಬಾಬು ಸಮಸ್ಯೆಟ್ಟಿ ಕೆಲಸ ಮಾಡಿ ಕೆಲಸ ಮುಗಿಸಿದಲ್ಲ ಸಮಸ್ಯೆಟ್ಟಿ ಕೊಟ್ಟಿದ್ದು ಅದು ಮುಗಿದೈತಿ ಈಗಾಗಲೇ. ಆಮ್ಯಾಗ ವಿಶೇಷ ಅಂದ್ರೆ ಚಿಕ್ಕೋಡಿ ಪಟ್ಟಣದಲ್ಲಿ ಮರಗೂಬಾಯಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 10 ಲಕ್ಷ ಕೊಟ್ಟಿದ್ದೆವು. ಆಮ್ಯಾಗ ಚಿಕ್ಕೋಡಿಯಲ್ಲಿ ಬಸವೇಶ್ವರ ನಗರ ಹನುಮರ ಸಮಾಜ ಕೃಷ್ಣ ಸಮುದಾಯ ಭವನ ಕಟ್ಟಡ ಪೂರ್ತಿ ಮಾಡೋ ಸಲುವಾಗಿ 20 ಲಕ್ಷ ಕೊಟ್ಟಿದ್ದೆವು. ಯಾಕಂದ್ರೆ ಅರ್ಧ ಆಗಿತ್ತು, ಅದು ಪೂರ್ತಿ ಮಾಡೋಕ್ಕೆ 20 ಲಕ್ಷ ಕೊಟ್ಟಿದ್ದೆವು. ಆಮ್ಯಾಗ ಚಿಕ್ಕೋಡಿ ಪಟ್ಟಣದಲ್ಲಿ ಭೀಮನಗರದಾಗ ನಾವು ಭೇಟಿ ಕೊಟ್ಟೀನಿ. ಆವಾಗ ರೂಮ್ಗಳು ಭಾಳ ಅತ್ಯಂತ ಶಿಥಿಲಾವಸ್ಥೆಯಲ್ಲಿದ್ದು ಅದಕ್ಕೆ 26 ಲಕ್ಷ ರೂಪಾಯಿ ಮಂಜೂರಾಗಿತ್ತು. ಈ ಟೆಂಡರ್ ಇವತ್ತು ಟೆಂಡರ್ ಕರೆದಿದ್ದೆವು, ಟೆಂಡರ್ ಕರೆದಿದ್ದೆವು, ಈ ಪ್ರೊಕ್ಯೂರ್ಮೆಂಟೇ ಟೆಂಡರ್ ಹಾಕ್ತಿವತ್ತು 26 ಲಕ್ಷ ಭೀಮನಗರದಾಗ. ಆಮ್ಯಾಗ ಚಿಕ್ಕೋಡಿ ಪಟ್ಟಣದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಪಾಲಕರು ಮತ್ತು ಶಿಕ್ಷಕರು ಬೇಡಿಕೆ ಇಟ್ಟಿದ್ದರು, ಅದಕ್ಕೆ 3 ಕೊಠಡಿ ನಿರ್ಮಾಣ ಮಾಡೋಕ್ಕೆ 60 ಲಕ್ಷ ರೂಪಾಯಿ ಕೊಟ್ಟಿದ್ದೆವು. ಆಮೇಲೆ ನಮ್ಮ ಜಾರಿಗಲ್ಲಿ ಒಳಗೆ ಸ್ವಾಗತ ಕಮಾನ್ ಮಾಡೋಕ್ಕೆ ಭಾಳ ಬೇಡಿಕೆ ಇತ್ತು, ಅದು 20 ಲಕ್ಷ ರೂಪಾಯಿ ಕೊಟ್ಟಿದ್ದೆವು. ಅದಕ್ಕೆ ಈಗಾಗಲೇ ಟೆಂಡರ್ ಆಗೈತಿ, ನಾಳೆ ಪೂಜೆ ಮಾಡ್ತೀವಿ. ಯಾವ್ದು ಪದ ಯಾರಿಗೆ ಆಗೈತಿ ಟೆಂಡರ್? ಮಲಗೋಡು ಪಟೇಲ್ಗೆ ಟೆಂಡರ್ ಆಗೈತಿ, ನಾಳೆ ಕೆಲಸ ಚಾಲು ಮಾಡ್ತೀವಿ. ಅದರ ಪ್ರಕಾರ ಚಿಕ್ಕೋಡಿ ಪಟ್ಟಣದಲ್ಲಿ ಜಾರಿಗಲ್ಲಿ ಇದಾಯ್ತಲ್ಲ ಚಿಕ್ಕೋಡಿ, ಇದ್ರಾಗ ಹನುಮಾನ್ ದೇವಸ್ಥಾನದ 15 ಲಕ್ಷ ಕೊಟ್ಟಿದ್ದೆವು. ಹೌದಲ್ಲ, ಇದು ಹನುಮಾನ್ ದೇವಸ್ಥಾನ, ಅದನ್ನು 30 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿದ್ದೀವಿ. ಅದಕ್ಕೆ ನಾಳೆ 15 ಲಕ್ಷ ಕೊಡ್ತೀವಿ.
ಈ ಸಂದರ್ಭದಲ್ಲಿ ಹಿರಿಯ ಪುರಸಭೆ ಸದಸ್ಯರಾದ ರಾಮ ಮಾನೆ ಮಾತನಾಡಿ, ಪ್ರಕಾಶ್ ಹುಕ್ಕೇರಿ ಅವರು ಸದಾ ಬಡವರ ಹಾಗೂ ಸರ್ವಸಾಮಾನ್ಯರ ನೆರವಿಗೆ ನಿಂತಿದ್ದಾರೆ. ಚಿಕ್ಕೋಡಿ ಪಟ್ಟಣದ 500ಕ್ಕೂ ಹೆಚ್ಚು ಮನೆಗಳಿಗೆ ಉಚಿತ ನೀರಿನ ನಳ ಕನೆಕ್ಷನ್ ನೀಡಲಾಗಿದೆ. ಅಲ್ಲದೆ ಕೊರೋನಾ ಸಂದರ್ಭದಲ್ಲಿ ಹಾಗೂ ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡಿದ್ದಾರೆ ಎಂದು ಹೇಳಿದರು. ಅವು ಇಲ್ಲದಾಗ ನಮಗೆ ಯಾವ ಪೆಂಡಿಂಗ್ ಆಗಿಲ್ಲ. ಈಗ ಗುಡಿದ ನಮಗೆ ನೆನಪಿಸೋದಾ ಇಲ್ಲಾಗಿತ್ತು. ಒಂದು ದಿವಸ ಇಲ್ಲಿ ಕಾರ್ಯಕ್ರಮ ಮಾಡುವ ವೇಳೆ ಹನಿ ಬಂದು ಮಳೆ ಬಂತು. ಅದು ಒಂದು ನೆನಪಿಟ್ಟಿರೋರು ನಾ ಇಲ್ಲಿ ಸಮುದಾಯ ಭವನ ಮಾಡಿಕೊಡ್ತೇವಂತ ಅವಾಗ ಒಂದು ವರ್ಷಗಟ್ಟಲೆ ನಮಗೆ ನೆನಪಿಲ್ಲಾಗಿತ್ತು. ಸಾಹುಕಾರಿನಲ್ಲಿ ಒಂದು ಭವನ ಮಾಡಬೇಕಾಗಿತ್ತು, ನಾನು ಮಾಡಿಕೊಡ್ತೇನೆ ಅಂತ ಸಾಹುಕಾರ ನೆನಪಾಡಿ ಹೇಳಿ. ಇದಕ್ಕೆ ಜಾಸ್ತಿ ನಮಗೆ ಏನು ಬೇಕಿತ್ತು. ಆಮೇಲೆ ಬರೀ ನಾವು ಇಲ್ಲಿ ಇವತ್ತಿನ ದಿವಸ ನಾವು ಬಹಳಷ್ಟು ಮಂದಿ ಕೂಡಿಸಿಲ್ಲ. ಬರೀ ಇದು ಜಾವೀದ್ ಮನಿ ಜಾವೀದ್ ಪೀರ್ವಾಲಿ ಮನಿದಿಂದ ಪವಾರ್ ಮನಿ ತಕ ಹತ್ತು ಸಾವಿರ ಕೊಡ್ಬೇಕಾಗುತ್ತೆ. ನಿಮ್ಮದ ನಸೀಬ್ ಇಡೀ ಚಿಕ್ಕೋಡಿಯವ್ರು ಇಷ್ಟ ಅಲ್ಲ, ಸಂಪೂರ್ಣ ಚಿಕ್ಕೋಡಿ ಆ ಟೈಮ್ದಾಗ 8.5 ಸಾವಿರ ಕನೆಕ್ಷನ್ ಕೊಟ್ಕೊಂಡಿದ್ದೇವು. ಪ್ರಕಾಶನ ಟೈಮ್ದಾಗ 8.5 ಸಾವಿರ ಕನೆಕ್ಷನ್ ಈ ತಗೊಳಕ್ ಹೋದ್ರೆ 10 ಸಾವಿರ ಖರ್ಚು ಬರಾಗತೈತಿ. ಇಡೀ ಚಿಕ್ಕೋಡಿ ಊರಾಗ ಈ ಎಲ್ಲ ಮನೆ ನೆನಪಿಡಬೇಕಿದ್ ಅದಲ್ದ ಅನೇಕ ಸಾರ್ವಜನಿಕ ವರ್ಕ್ ಇದು ಯಾವುದದು ಕರುಣಾ ಬಂದಾಗ ಏನೇನು ಅವ್ರು ಸಹಾಯ ಧನ ಮಾಡಿದ್ರು ಎಲ್ಲರೂ ಕೊಡ್ತೈತಿ ನಿಮಗೆ. ಅದು ಬಿಟ್ಟು ಮತ್ತೆ ಈಗ ದೀಪಾವಳಿದಾಗ ಇಡೀ ಚಿಕ್ಕುಡಿ ಊರಾಗ ಸಂಪೂರ್ಣ ಎಲ್ಲೆಲ್ಲಿ ನಮ್ಮ ಗರೀಬರು ಬಂದಿದ್ದಾರು ಆ ಕಾಲನಿ ಒಳಗ ಒಂದು ಮನಸ್ಸತ್ವದ ಇಷ್ಟಿಲ್ಲೇ ಆ ಗರೀಬ್ ಮಂದಿಗೆ ಅನುಕೂಲ ಆಗಲಿ. ದುಡ್ಡು ತಿನ್ನೋರ್ಗೆ ಅನುಕೂಲ ಆಗಂಗಿಲ್ಲ, ಒಲಿ ಹೊರ್ಸಕ್ ಆಗಂಗಿಲ್ಲ, ಒಲಿ ಗ್ಯಾಸ್ ಇದ್ರ ರೋಗಿರಂಗಿಲ್ಲ. ಬಡತನ ಪರಿಸ್ಥಿತಿ ನೋಡಿ ಒಂದ ನಾ ಅವ್ರ ಫರಾಳವನ್ನು ಅವ್ರು ಕೊಟ್ಟಿದ್ದಾರು. ಇಡೀ ಸಂಪೂರ್ಣ ಚಿಕ್ಕೋಡಿದಿಂದ ಸಾಹುಕಾರರಿಗೆ ಅಭಿನಂದನೆ. ಬರೀ ಸಾಹುಕಾರದ ಹೆಸರು ಬರಾವ್ರದಾಗ ಹತ್ತು ಗಂಟೆಗೆ ನಮ್ಮ ಹೆಣ್ಮಕ್ಳೆಲ್ಲ ಅರಿವತ್ತಿಂದ ಕಾಯ್ಕೊತ್ ಕೂತಾರ ಪಾಪ. ಈಗ ಊಟ ಯಾರು ಅಡಿಗೆದು ಮಾಡಿಲ್ಲ ಅವ್ರು. ಬರೀ ಸಾಹುಕಾರದ ಒಂದು ಹೆಸರು ಹೇಳ್ತಾರೆ, ಎಲ್ಲರೂ ಕೂಡಿದಾರ. ನಿಮ್ಗೆಲ್ಲರಿಗೂ ಅಭಿನಂದನೆ. ಬರ್ತಕ್ಕಂಥ ದಿವಸದಾಗ ಏನ ಬಹಳ ಕೆಲಸ ಮಾಡೋದು ಅದು ಮಾಡಿಕೊಂಡು ಸಾಹುಕಾರಕ ಆರೋಗ್ಯ ಐಶ್ಯ ಹೆಚ್ಚು ಕೂಡಲಿ ಅಂತ ದೇವ್ರ ಕಡೆ ಪ್ರಾರ್ಥನೆ ಮಾಡ್ರಿ ಅಷ್ಟೇ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಗುಲಾಬ್ ಹುಸೇನ್ ಬಾಗ್ವಾನ್, ಸಾಬೀರ್ ಜಮಾದಾರ್, ಅನಿಲ್ ಮಾನೆ, ಸುರೇಶ್ ಕಾಳಿಂಗೆ, ವರ್ಧಮಾನ್ ಸದಲ್ಗೆ, ಇರ್ಫಾನ್ ಬೇಪಾರಿ, ಸಂದೀಪ್ ಶೇರ್ಖಾನೆ, ಖಾದರ್ ಕಮತೆ, ಫಿರೋಜ್ ಕಲಾವಂತ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಉಪಸ್ಥಿತರಿದ್ದರು.